ನೀರುಳ್ಳಿಯ ಪರಿಮಳ ಬರುವ ನೀರುಳ್ಳಿ ಸಂಡಿಗೆ, ಬೆಳ್ಳುಳ್ಳಿಯ ಪರಿಮಳ ಬರುವ ಬೆಳ್ಳುಳ್ಳಿ ಸಂಡಿಗೆ, ಎರಡು ಕೂಡ ಒಂದರಿಂದ ಒಂದು ಟೇಸ್ಟ್ ಜಾಸ್ತಿ. ನಿಮ್ಮ ಮನೆಯಲ್ಲಿ ಉಳಿದಂಥ ಅನ್ನ ಉಂಟು ಅಂತೇಳಿ ನೆನೆಸಿಕೊಳ್ಳಿ. ಕೆಲವು ಕಡೆ ಎಲ್ಲ ಇದನ್ನು ಉಪಯೋಗಿಸ್ತಾರೆ, ಚಿತ್ರಾನ್ನೆಲ್ಲ ಮಾಡ್ತಾರೆ. ಕೆಲವು ಕಡೆ ಹಾಳಾಗಿ ಹೋಗೋದುಂಟು, ಹಾಗೆ ಹಾಳಾಗಿ ಹೋಗುವಂಥ ಅನ್ನದಿಂದ ಒಳ್ಳೆ ಒಂದು ಕರಕುರು ಸೆಂಡಿಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಎಷ್ಟು ಒಳ್ಳೇದಲ್ವಾ? ನೋಡಿ ಹೇಗೆ ಅರಳಿ ಬರ್ತದೆ ಅದು ಅಂತೇಳಿ. ಹಾಗೆ ನಾನು ಇವತ್ತು ನೀರುಳ್ಳಿಯ ಮತ್ತು ಬೆಳ್ಳುಳ್ಳಿಯ ಸೆಂಡಿಗೆಯನ್ನು ಮಾಡ್ತಾ ಇದ್ದೇನೆ. ನೀರುಳ್ಳಿ ಸೆಂಡಿಗೆ ಮಾಡೋದಾದರೆ ನಮಗೆ ನೀರುಳ್ಳಿ ಬೇಕು, ಅದನ್ನಿಲ್ಲಿ ತಗೊಂಡಿದ್ದೇನೆ ನೋಡಿ, ಎರಡು ನೀರುಳ್ಳಿ ಉಂಟು. ಹಾಗೆ ಬೆಳ್ಳುಳ್ಳಿ ಸೆಂಡಿಗೆ ಮಾಡೋದಾದರೆ ಮುಖ್ಯವಾಗಿ ಬೇಕಾಗುವಂಥದ್ದು ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ನೋಡಿ ನಾನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಎಂತಪ್ಪ ಬೆಳ್ಳುಳ್ಳಿಯನ್ನು ನೀರಿನಲ್ಲೆಲ್ಲ ಹಾಕಿಟ್ಟಿದ್ದಾನೆ ಅಂತೇಳಿ. ಅದಕ್ಕೊಂದು ಟೆಕ್ನಿಕ್ ಉಂಟು, ಇದರ ಸಿಪ್ಪೆಯನ್ನು ತೆಗಿಲಿಕ್ಕೆ ಉಂಟು. ಆ ಸಿಪ್ಪೆಯನ್ನು ತೆಗಿಲಿಕ್ಕೆ ಇರುವಂತಹ ಟೆಕ್ನಿಕ್ ಇದು. ಹೀಗೆ ಒಂದು ಗಂಟೆ ಹೊತ್ತು ನೀರಿನಲ್ಲಿ ಹಾಕಿಟ್ಟರೆ ನಮಗೆ ಇದರ ಸಿಪ್ಪೆಯನ್ನು ಬಿಡಿಸಲಿಕ್ಕೆ ಸುಲಭಕ್ಕೆ ಬರ್ತದೆ. ಹೇಗೆ ಅಂತೇಳಿ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ತೆಗೆದರೆ ಸಾಕು ನೋಡಿ. ಬೆಳ್ಳುಳ್ಳಿಯ ಸಿಪ್ಪೆ ತೆಗೆಯುವಂತಹ ಹಲವು ಕ್ರಮಗಳಲ್ಲಿ ಈ ರೀತಿಯಾಗಿ ಕೂಡ ಒಂದು ಕ್ರಮವನ್ನು ತೋರಿಸಿಕೊಟ್ಟದ್ದು ನಿಮಗೆ. ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದಿಟ್ಟಾಯ್ತು ನೋಡಿ. ಅದೇ ರೀತಿಯಲ್ಲಿ ನೀರುಳ್ಳಿ ಕೂಡ ಚಿಕ್ಕಕ್ಕೆ ಕೊಚ್ಚಿಟ್ಟಾಗಿದೆ. ಇಲ್ಲಿ ನೋಡಿ ನಮ್ಮಲ್ಲಿ ಉಳಿದಂತಹ ಅನ್ನ ಉಂಟು ನೋಡಿ, ಒಂದು ಬೌಲ್ನಷ್ಟು. ಇದರಲ್ಲಿ ಈಗ ಅರ್ಧದಷ್ಟನ್ನು ನಾನು ನೀರುಳ್ಳಿ ಸೆಂಡಿಗೆ, ಅರ್ಧ ಬೆಳ್ಳುಳ್ಳಿ ಸೆಂಡಿಗೆ ಮಾಡ್ತೇನೆ. ಮತ್ತು ಉಳಿದಂತಹ ಅನ್ನವೇ ಆಗಬೇಕು ಅಂತ ಏನಿಲ್ಲ, ಆಯಿತಾ? ಅನ್ನ ಇಟ್ಟುಕೊಂಡು ಕೂಡ ಫ್ರೆಶ್ ಆಗಿ ಕೂಡ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಮೊದಲಿಗೆ ಈಗ ಈ ಅನ್ನಕ್ಕೆ ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇವೆ. ಈ ಬೆಳ್ಳುಳ್ಳಿ ಸೆಂಡಿಗೆ ಆದರೂ ನೀರುಳ್ಳಿ ಸೆಂಡಿಗೆ ಆದರೂ ಎರಡಕ್ಕೆ ಕೂಡ ನಮಗೆ ಮೆಣಸಿನ ಹುಡಿ ಬೇಕು. ನಮಗೆ ಖಾರಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಹಾಕಿದರೆ ಆಯಿತು. ಇನ್ನೀಗ ರುಚಿಗೆ ಬೇಕಾದಷ್ಟು ಉಪ್ಪು, ಎಲ್ಲ ಕಡೆ ಕೂಡ ಸರಿಯಾಗಿ ಹಿಡಿದು ಬರುವ ರೀತಿಯಲ್ಲಿ ಬೆರೆಸಿಕೊಂಡ್ರೆ ಆಯ್ತು. ಇದು ಈ ಅನ್ನವನ್ನು ಈಗ ಕಡಿಲಿಕ್ಕುಂಟು. ಕಡಿಯುವಾಗ ನಮಗೆ ನೀರು ಬೇಕಲ್ಲ, ನೀರನ್ನು ನಾವು ತಣ್ಣೀರು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂಥೇಳಿದರೆ ಸೆಂಡಿಗೆ ಬಿರಿದು ಹೋಗುವಂಥ ಸಾಧ್ಯತೆ ಎಲ್ಲ ಇರ್ತದೆ. ಅದಕ್ಕೋಸ್ಕರ ನಾವು ಇಲ್ಲಿ ಎಂತ ಮಾಡ್ತೇವೆ ಅಂತೇಳಿದರೆ, ಗಂಜಿ ತೇಳಿ, ಒಳ್ಳೆ ಫ್ರೆಶ್ ಆಗಿರುವಂಥ ಗಂಜಿ ತೇಳಿ ಅಥವಾ ಒಳ್ಳೆ ಬಿಸಿ ನೀರನ್ನು ಸೇರಿಸಿಕೊಂಡು ನಾವು ಕಡಿದುಕೊಳ್ಳುವಂಥದ್ದು. ಬಿಸಿ ನೀರು ಅಥವಾ ತೇಳಿಯನ್ನು ಹಾಕಿದರೆ ಸೆಂಡಿಗೆ ಏನಾಗುವುದಿಲ್ಲ, ನೀರಿನ ಬದಲು ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಇನ್ನು ಇದನ್ನು ಎರಡು ಭಾಗ ಮಾಡಿಕೊಳ್ತೇನೆ, ಒಂದು ಬೆಳ್ಳುಳ್ಳಿ ಸೆಂಡಿಗೆ ಮಾಡಲಿಕ್ಕೆ, ಒಂದು ನೀರುಳ್ಳಿ ಸೆಂಡಿಗೆ ಮಾಡಲಿಕ್ಕೆ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದಾಗಿದೆ, ನೀರುಳ್ಳಿ ಚಿಕ್ಕಕ್ಕೆ ಕೊಚ್ಚಿಟ್ಟಾಗಿದೆ. ಒಂದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ, ಮತ್ತೊಂದಕ್ಕೆ ನೀರುಳ್ಳಿಯನ್ನು ಹಾಕಿಕೊಳ್ಳೋದು. ಇನ್ನೀಗ ಎರಡನ್ನು ಕೂಡ ನೈಸಾಗಿ ಕಡಿದುಕೊಳ್ಳುವಂಥದ್ದು. ಕಡಿಯುವಾಗ ನೀವು ಯಾವುದೇ ಕಾರಣಕ್ಕೂ ಕೂಡ ತಣ್ಣೀರನ್ನು ಸೇರಿಸಿಕೊಳ್ಬಾರ್ದು, ಒಂದು ಬಿಸಿ ನೀರು ಇಲ್ಲಾದರೆ ಗಂಜಿ ತೇಳಿ. ಮಿಕ್ಸಿಯಲ್ಲಿ ಕಡಿಯುವುದಾದರೆ ಮೊದಲಿಗೆ ಈ ರೀತಿಯಾಗಿ ಗಂಜಿ ತೇಳಿ ಇದ್ದರೆ ಗಂಜಿ ತೇಳಿ, ಇಲ್ಲದ್ರೆ ಬಿಸಿನೀರಾದರೆ ಬಿಸಿನೀರನ್ನು ಹಾಕಿಕೊಂಡು ನಂತರ ಈ ರೀತಿಯಾಗಿ ನಾವು ಅನ್ನವನ್ನು ಹಾಕಿಕೊಂಡ್ರೆ ಆಯಿತು. ಇಲ್ಲದಿದ್ದರೆ ಮಿಕ್ಸಿಯ ಬ್ಲೇಡ್ ತಿರುಗುವುದಿಲ್ಲ. ಫ್ರೆಂಡ್ಸ್, ಈಗ ನೋಡಿ ನಮಗೆ ಎರಡು ಹಿಟ್ಟು ಕೂಡ ಕಡಿದು ರೆಡಿ ಆಯಿತು. ಇದೀಗ ಬೆಳ್ಳುಳ್ಳಿಯ ಹಿಟ್ಟು, ಅದೇ ರೀತಿಯಲ್ಲಿ ಇದು ನೀರುಳ್ಳಿಯ ಹಿಟ್ಟು. ಇದಕ್ಕಿನ್ನೀಗ ಬೇಕು ಅಂತೇಳಿ ಆದರೆ ಸ್ವಲ್ಪ ಜೀರಿಗೆಯನ್ನು ಸೇರಿಸಿಕೊಳ್ಬೋದು. ನನಗೆ ಸ್ವಲ್ಪ ಸೇರಿಸ್ತೇನೆ, ಅಂದರೆ ಜಾಸ್ತಿ ಫ್ಲೇವರ್ ನೀರುಳ್ಳಿಯದೆ ಬರಬೇಕು, ಜೀರಿಗೆ ಒಂದು ಸ್ವಲ್ಪ ಇರಲಿ ಅಂತೇಳಿ ಅಷ್ಟೇ. ಸ್ವಲ್ಪ ಸ್ವಲ್ಪ ಸಾಕು, ಎರಡಕ್ಕೂ ಕೂಡ ಸೇರಿಸಿಕೊಳ್ತೇನೆ. ಇನ್ನೀಗ ಇದನ್ನು ಸರಿಯಾಗಿ ಬೆರೆಸಿಕೊಂಡು ನಾವು ಇನ್ನಿಂದ ಹಾಕಲಿಕ್ಕೆ ಶುರು ಮಾಡಿಕೊಳ್ಬೋದು. ಬಿಸಿಲು ಬರುವ ಹೊತ್ತಿನಲ್ಲಿ ಇದನ್ನು ಎಲ್ಲ ರೆಡಿ ಮಾಡಿಟ್ಟರೆ ನಮಗೆ ಬೇಗ ಬೇಗ ಬಿಸಿಲು ಬೆಳಿಗ್ಗಿನಿಂದ ಸಂಜೆ ಹೊತ್ತಿನವರೆಗೆ ಸಿಗ್ತದೆ. ಹಿಟ್ಟಿನ ಹದ ಚಮಚದಿಂದ ಬೀಳುವ ರೀತಿಯಲ್ಲಿ ಇರಬೇಕು, ಅಂದರೆ ಈ ರೀತಿಯಾಗಿ ನೋಡಿ. ಇದಕ್ಕಿಂತ ಜಾಸ್ತಿ ನೀರಾದರೆ ಒಂದು ನಾವೀಗ ಹಾಕುವಾಗ ಅದು ಓಡಿ ಹೋಗುವಂಥ, ಅಂದರೆ ನಿಲ್ಲುವುದಿಲ್ಲ, ಸೆಂಡಿಗೆ ರೀತಿಯಲ್ಲಿ ತೆಳುವಾಗ್ತದೆ ಮತ್ತು ಬಿರಿದು ಹೋಗ್ತದೆ, ಸಮಸ್ಯೆ ಸುಮಾರು ಉಂಟು. ಹಾಗಾಗಿ ಜಾಸ್ತಿ ನೀರಾಗಬಾರ್ದು, ಹಿಟ್ಟಿನ ಹದ ಈ ರೀತಿಯಾಗಿದ್ದರೆ ಸಾಕು. ಫ್ರೆಂಡ್ಸ್, ಈಗ ನೋಡಿ ನಾವು ಸೆಂಡಿಗೆಯನ್ನು ಹಾಕಲಿಕ್ಕೆ ಶುರು ಮಾಡಿದೆವು. ಚೆನ್ನಾಗಿ ಕ್ಲೀನ್ ಮಾಡಿಟ್ಟಂತಹ ಮುಂಡಿ ಎಲ್ಲ ಸಿಕ್ಕಿದೆ ನಮಗೆ, ಅದರಲ್ಲಿ ಹಾಕ್ತಾ ಇದ್ದೇವೆ. ಇಲ್ಲದ್ರೆ ಮುಂಡಿ ಎಲ್ಲ ಇಲ್ಲ ಅಂತೇಳಿ ಆದರೆ ನೀವು ಚಾಪೆಯಲ್ಲಿ ಅಥವಾ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಬರ್ತದೆ, ಅದರಲ್ಲಿ ಬೇಕಾದರೂ ಹಾಕಿಕೊಳ್ಬೋದು. ಒಂದೊಂದು ಸೆಂಡಿಗೆಯಲ್ಲಿ ಮುಕ್ಕಾಲರಿಂದ ಒಂದು ಚಮಚದಷ್ಟು ಹಿಟ್ಟು ಸಾಕು ನೋಡಿ. ಈ ರೀತಿಯಾಗಿ ಹೀಗೆ ಹಾಕಿಬಿಟ್ರೆ ಸಾಕು. ಗೃಹ ಉದ್ಯಮವಾಗಿ ಮಾಡಿಕೊಳ್ಳುವಂಥ ಒಂದು ರೀತಿಯಂಥ ಐಟಮ್ ಇದೆಲ್ಲ, ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ. ನೀರುಳ್ಳಿಯ ಪರಿಮಳ ಬರುವ ನೀರುಳ್ಳಿ ಸೆಂಡಿಗೆ, ಬೆಳ್ಳುಳ್ಳಿಯ ಪರಿಮಳ ಬರುವ ಬೆಳ್ಳುಳ್ಳಿ ಸೆಂಡಿಗೆ, ಎರಡು ಕೂಡ ಒಂದರಿಂದ ಒಂದು ಟೇಸ್ಟ್ ಜಾಸ್ತಿ. ನೋಡಿ ನಮಗೆಲ್ಲ ಸೆಂಡಿಗೆ ಕೂಡ ಮಾಡಿ ಆಯಿತು, ಇದನ್ನೆಲ್ಲ ಬಿಸಿಲಿಗಿಟ್ಟಾಯಿತು. ಇದು ಇನ್ನೀಗ ಎರಡರಿಂದ ಮೂರು ದಿವಸಗಳಷ್ಟು ಸಮಯ ಒಣಗಬೇಕು. ಎರಡು ದಿವಸ ಒಣಗಿ ಆದಮೇಲೆ ನಾವು ಇದನ್ನು
ತೆಗಿಲಿಕ್ಕೆ ಬರ್ತದೆ ಎಬ್ಬಿಸಲಿಕ್ಕೆ, ಹಾಗೆ ಎಬ್ಬಿಸಿ ಮಗುಚಿ ಇಟ್ಟುಕೊಂಡು ಒಣಗಿಸುವಂಥದ್ದು. ಈಗ ಒಣಗಲಿದ್ದು ಸರಿಯಾಗಿ ಪೂರ್ತಿಯಾಗಿ ಒಣಗಿದಂತಹ ನೀರುಳ್ಳಿ ಸಂಡಿಗೆ ಮತ್ತು ಬೆಳ್ಳುಳ್ಳಿ ಸಂಡಿಗೆ ಯಾವ ರೀತಿಯಾಗಿ ಉಂಟು ನೋಡಿ, ಒಳ್ಳೆ ಕರುಕುರು ಅಂತೇಳಿಯೇ ಒಣಗಿದೆ ಇದು. ಇದು ಕೂಡ ಹಾಗೆ ಒಳ್ಳೆ ಕ್ರಿಸ್ಪಿಯಾಗಿದೆ, ಮಾತ್ರ ನೋಡುವಾಗ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಅದು ನಾವು ಒಣಗಿಸಿ ತೆಗೆಯುವಾಗಲೇ ಹಾಗೆ ಸರಿಯಾಗಿ ಗುರುತ ನೋಡಿಕೊಂಡೇ ತೆಗಿಬೇಕಷ್ಟೆ. ಒಲೆಯಲ್ಲಿ ಎಣ್ಣೆ ಇಟ್ಟಿದ್ದೇನೆ, ಈಗ ಬಿಸಿ ಆಯಿತು. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ನೀರುಳ್ಳಿ ಸಂಡಿಗೆಯನ್ನು ಹಾಕಿಕೊಳ್ತೇನೆ. ನೋಡಿ ಹೇಗೆ ಅರಳಿ ಬರ್ತದೆ ಅದು ಅಂತೇಳಿ. ಊಟಕ್ಕೆಲ್ಲ ಭಾರಿ ಫಸ್ಟ್ ಆಗ್ತದೆ ಈ ಸಂಡಿಗೆ. ಇದು ಸಂಡಿಗೆ ಎಷ್ಟು ಕ್ರಿಸ್ಪಿಯಾಗಿರ್ತದೆ ಅಂತೇಳಿ ನೋಡಿ. ಬೆಳ್ಳುಳ್ಳಿ ಸಂಡಿಗೆ ಆದರೂ ನೀರುಳ್ಳಿ ಸಂಡಿಗೆ ಆದರೂ ಎರಡು ಕೂಡ ಉಂಟು, ಒಳ್ಳೆ ಕ್ರಿಸ್ಪಿಯಾಗಿರ್ತದೆ, ಊಟಕ್ಕೆ ಒಳ್ಳೆ ಪರಿಮಳ. ಉಳಿದಂತಹ ಅನ್ನ ಉಂಟು ಅಂತೇಳಿ ಆದರೆ ಕುಚ್ಚಿಲಕ್ಕಿ ಆದರೂ ಬೆಳ್ತಗೆ ಅಕ್ಕಿ ಆದರೂ ಯಾವುದಾದ್ರೂ ಕೂಡ ಉಂಟಲ್ಲ, ಒಂದು ಈ ರೀತಿಯಾಗಿ ಮಾಡಿಕೊಳ್ಬೋದು ಒಳ್ಳೆ ಪರಿಮಳದ ಸಂಡಿಗೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಮುಂದಿನ ದಿನದಲ್ಲಿ ಸಿಗುವ, ನಮಸ್ಕಾರ.